ನಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಮೆಥಡ್ಸ್ ಅನ್ನು ಯೂಸ್ ಮಾಡಿಬಿಟ್ಟು ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಹೇಗೆ ಮಾಡೋದು ಅಂತ ನೋಡು ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಸ್ಟ್ರಿಂಗ್ಸ್ ಅಂದರೆ ಏನು ಅಂತ ನೋಡಿದ್ವಿ ರೈಟ್ ಸ್ಟ್ರಿಂಗ್ಸ್ ಇಸ್ ಅ ಸಿಂಪಲ್ ಟೆಕ್ಸ್ಟ್ ನಾರ್ಮಲ್ ಟೆಕ್ಸ್ಟ್ ಅನ್ನು ಸ್ಟ್ರಿಂಗ್ಸ್ ಅಂತಾರೆ ಸೊ ಮ್ಯಾನಿಪುಲೇಷನ್ ಹೇಗೆ ಅಂದರೆ ನಾವು ಇರುವ ಸ್ಟ್ರಿಂಗನ್ನು ಹೇಗೆ ಚೇಂಜಸ್ ಮಾಡ್ಬೋದು ಅನ್ನೋ ಅರ್ಥ ಮಾಡಿಕೊಡು ಸೊ ಈ ಸ್ಟ್ರಿಂಗ್ ಮ್ಯಾನಿಪ್ಯುಲೇಷನ್ ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಾವು ಫಸ್ಟ್ ನೋಡಿರ್ಬೇಕು ಯಾಕಂದರೆ ನಾವು ಈಗ ಎಲ್ಲ ವೀಡಿಯೋಸ್ನಲ್ಲೂ ವಿ ಆರ್ ಟ್ರೈಯಿಂಗ್ ಟು ಡೂ ಆಪರೇಷನ್ ಆನ್ ಸ್ಟ್ರಿಂಗ್ ಸೊ ಸ್ಟ್ರಿಂಗ್ ಜೊತೆ ಆಟ ಆಡಲಿಕ್ಕೆ ಟ್ರೈ ಮಾಡ್ತಾ ಇದೆ ಸೊ ಯಾಕೆ ಇಂಪಾರ್ಟೆಂಟ್ ಅಂದರೆ ನಾರ್ಮಲಿ ನೀವೀಗ ಸೇ ಈ ಗೂಗಲ್ ಅಂತ ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಾ ಇದ್ದರೆ ನೀವೀಗ ಮೊಬೈಲ್ ಅಂತ ಹೊಡೆದಾಗ ಅದು ನಿಮಗೆ ಇಷ್ಟು ಸಜೆಷನ್ಸ್ ಕೊಡ್ತಾ ಇದೆ ಸೊ ಅದು ಹೇಗೆ ಮಾಡ್ತದೆ ಅಂದರೆ ಅದು ನಿಮ್ಮ ಸೇ ಈಗ ಫ್ಲಿಪ್ಕಾರ್ಟ್ ಅಂತ ಸೈಟಿಗೆ ಹೋಗಿಬಿಟ್ಟು ಇಂಡಿವಿಜುವಲ್ ಪೇಜಸನ್ನು ಕ್ರಾಲ್ ಮಾಡ್ತದೆ ಕ್ರಾಲ್ ಅಂದರೆ ಅದರ ಇಂಡಿವಿಜುವಲ್ ಪೇಜಸ್ಸಿಗೆ ಹೋಗಿಬಿಟ್ಟು ಅದರಲ್ಲಿರುವ ಏನೆಲ್ಲ ಡೇಟಾ ಇದೆ ಅದನ್ನು ಸ್ಟೋರ್ ಮಾಡ್ತದೆ ಸೊ ಆ ಡೇಟಾವನ್ನು ಸ್ಟೋರ್ ಮಾಡುವಾಗ ಈ ದಿಸ್ ಇಸ್ ಅ ಟೆಕ್ಸ್ಟ್ ಓಕೆ ದಿಸ್ ದಿಸ್ ಈಸ್ ಕನ್ಸಿಡರ್ಡ್ ಆಟ್ಸ್ ಅ ಸ್ಟ್ರಿಂಗ್ ಸೊ ಇದು ಒಂದು ಸ್ಟ್ರಿಂಗ್ ಇದೆ ಇದರಲ್ಲಿರುವ ಡೇಟಾವನ್ನು ನಾವು ಅದು ಆಮೇಲೆ ಇಂಡೆಕ್ಸ್ ಮಾಡಲಿಕ್ಕೆ ಇಂಡಿವಿಜುವಲ್ ಐಟಮ್ಸನ್ನು ಆ್ಯಕ್ಸೆಸ್ ಮಾಡ್ತದೆ ಸೊ ಇದರಲ್ಲಿ ಫೈವ್ ತೌಸಂಡ್ ಎಮ್ ಇ ಎಚ್ ಬ್ಯಾಟ್ರಿ ಅಂತ ಡೇಟಾ ಬೇಕಿದ್ದರೆ ಅದನ್ನು ಹೇಗೆ ತಗೊಳ್ಳೋದು ಅಂತ ನಿಮಗೆ ಗೊತ್ತಿರಬೇಕು ಆ್ಯಸ್ ಅ ಪ್ರೋಗ್ರಾಮ್ ಸೊ ಅದು ದಿಸ್ ಇಸ್ ಟ್ರೆಕ್ಸ್ ಸ್ಟ್ರಿಂಗ್ಸ್ ಸೊ ಸ್ಟ್ರಿಂಗ್ಸಲ್ಲಿ ಹೇಗೆ ನೀವು ಬೇರೆ ಬೇರೆ ರೀತಿಯಲ್ಲಿ ಅದರ ಮಿಡ್ಲಲ್ಲಿರುವ ವರ್ಡ್ಸನ್ನು ಆ್ಯಕ್ಸೆಸ್ ಮಾಡ್ಬೋದು ಅನ್ನೋದೇ ಮ್ಯಾನಿಪ್ಯುಲೇಷನ್ ಓಕೆ ಯೂಸ್ ಮಾಡಿಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ನಾವು ಪ್ರೋಗ್ರಾಮ್ ಬರೀಬೇಕು ಸೊ ದ್ಯಾಟ್ ಈಸ್ ಒನ್ ಸೊ ಸೆಕೆಂಡ್ ಎಕ್ಸಾಂಪಲ್ ಏನಂದರೆ ಸೇ ನೀವು ನಿಮ್ಮ ಕಾಲೇಜ್ಗಳಲ್ಲಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ತೀರಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ದನ್ನು ನಿಮ್ಮ ಪ್ರೊಫೆಸರ್ ಈ ಪ್ಲ್ಯಾಜರಿಸಮ್ ಚೆಕ್ ಅಂತ ಒಂದು ಮಾಡ್ತಾರೆ ಪ್ಲ್ಯಾಜರಿಸಮ್ ಚೆಕ್ ಅಂದರೆ ನೀವು ಎಲ್ಲಿಂದಾದರೂ ಕಾಪಿ ಮಾಡಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ದರಿ ಸರ್ ಅಪ್ಲಿಕೇಶನ್ ಓಕೆ ಸೊ ನೀವು ಇಂತಹ ಅಪ್ಲಿಕೇಶನ್ ಬಿಲ್ಡ್ ಮಾಡೋದಿದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ನೀವು ಕೊಟ್ಟಿರೋ ಅಸೈನ್ಮೆಂಟನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತಾರೆ ಓಕೆ ಸೊ ಈ ಅಪ್ಲಿಕೇಶನ್ ಇಟ್ ವಿಲ್ ಚೆಕ್ ನೀವು ಈ ಇಷ್ಟು ನೀವು ಬರ್ತಿರೋ ಅಸೈನ್ಮೆಂಟ್ ಎಲ್ಲಿಂದಾದರೂ ಕಾಪಿ ಆಗಿದೆಯಾ ಇಲ್ವಾ ಅಂತ ಓಕೆ ಸೊ ಇಂತಹ ಅಪ್ಲಿಕೇಶನ್ ನೀವು ಬಿಲ್ಡ್ ಮಾಡ್ತಾ ಇದ್ರೆ ನಿಮ್ಗೆ ಅಗೇನ್ ಸ್ಟ್ರಿಂಗ್ಸಲ್ಲಿ ಆಟ ಆಡಬೇಕಾಗ್ತದೆ ರೈಟ್ ನೀವು ಕೊಟ್ಟಿರುವ ಯೂಸರ್ ಕೊಟ್ಟಿರುವ ಟೆಕ್ಸ್ಟನ್ನು ಅಥವಾ ಅಸೈನ್ಮೆಂಟನ್ನು ಅದರಲ್ಲಿ ಯಾವ ಯಾವ ಪಾರ್ಟ್ ಕಾಪಿ ಆಗಿದೆ ಅಂತ ಚೆಕ್ ಮಾಡಲಿಕ್ಕೆ ಯು ಆರ್ ಟು ರೈಟ್ ಅ ಲಾಜಿಕ್ ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ವೆರ್ ಇದು ಸಿಂಪಲ್ ಎಕ್ಸಾಂಪಲ್ಸ್ ಆ್ಯಕ್ಚುಲಿ ನೀವು ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನಲ್ಲಿ ಸ್ಟ್ರಿಂಗ್ಸ್ ಮೇಲೆ ಆಟ ಆಡಬೇಕಾಗ್ತದೆ ಓಕೆ ಸೊ ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡುವ ಅಂದರೆ ಮೇ ಬಿ ನಮ್ಮ ಪೈಚಾಮ್ ಐ ಡಿಗೆ ಹೋಗಿಬಿಟ್ಟು ವಿ ವಿಲ್ ಡಿಫೈನ್ ಅ ಸ್ಟ್ರಿಂಗ್ ಆ್ಯಂಡ್ ಅದರಲ್ಲಿ ಹೇ ಏನೇನು ಆಪ್ರೇಷನ್ಸ್ ಇದೆ ಇನ್ ಬಿಲ್ಟ್ ಫಂಕ್ಷನ್ಸನ್ನು ಯೂಸ್ ಮಾಡಿಕೊಂಡು ಅಂತ ನೋಡು ಸೊ ನಾನೊಂದು ಡಿಫೈನ್ ಮಾಡ್ತೇನೆ ಲ್ಯಾಂಗ್ವೇಜ್ ಮೈ ಮದರ್ ಟಂಗ್ ಅಂತ ಬೇಕಿದ್ರೆ ಹಾಕುವ ಕೆ ಎನ್ ಎನಿ ಸ್ಟ್ರಿಂಗ್ ವಿತ್ ದ ಕೋಟ್ಸ್ ಮೇ ಬಿ ಕನ್ನಡ ಹಾಕ್ಬಿಟ್ಟು ಇದರ ಮೇಲೆ ನಾವು ಆಪ್ರೇಷನ್ ಮಾಡುವ ಸೊ ದರ್ ಈಸ್ ಅ ಫಂಕ್ಷನ್ ಫಂಕ್ಷನ್ಸ್ ಅಂದರೆ ಇನ್ ಪೈಥನ್ನಲ್ಲೇ ಕ್ರಿಯೇ ಪೈಥನ್ ಕ್ರಿಯೇಟ್ ಮಾಡಿದವರು ಆಲ್ರೆಡಿ ಲಾಜಿಕ್ ಬರೆದಿದ್ದಾರೆ ಎಕ್ಸಿಸ್ಟಿಂಗ್ ಓಕೆ ವಿ ವಿಲ್ ಟ್ರೈ ಟು ಟೇಕ್ ಅನ್ ಎಕ್ಸಾಂಪಲ್ ಆ್ಯಂಡ್ ಐಲ್ ಶೋ ಯು ಲೆನ್ ಅಂತ ಹಾಕ್ಬಿಟ್ಟು ದಿಸ್ ಅ ಲೆಂತ್ ಫಂಕ್ಷನ್ ಓಕೆ ಈ ಲೆಂತ್ ಫಂಕ್ಷನ್ ಅಂದರೆ ಇಟ್ ವಿಲ್ ಗಿವ್ ಯು ಈ ಸ್ಟ್ರಿಂಗಿನ ಲೆಂತ್ ಲೆಂತ್ ಆಫ್ ದ ಸ್ಟ್ರಿಂಗ್ ಕೊಡ್ತದೆ ಸೊ ಪ್ರಿಂಟ್ ಲೆಂತ್ ಆಫ್ ಮದರ್ ಟಂಗ್ ಅಂತ ಕೊಟ್ಟರೆ ದಿಸ್ ಐ ವಿಲ್ ರಿಮೂವ್ ಐ ವಿಲ್ ರನ್ ದಿಸ್ ಸೆವೆನ್ ಸೊ ಏನಿದು ಸೆವೆನ್ ಅಂದರೆ ಇದು ಈ ಸ್ಟ್ರಿಂಗಿನ ಲೆಂತ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೊ ಲೆಂತ್ ಫಂಕ್ಷನ್ ದಿಸ್ ಇಸ್ ಕಾಲ್ಡ್ ದ ಫಂಕ್ಷನ್ ಆಯಿತಾ ಸೊ ಫಂಕ್ಷನ್ ಅಂದರೆ ಯು ಸ್ಟಾರ್ಟ್ ವಿತ್ ದ ನೇಮ್ ಆಫ್ ದ ಫಂಕ್ಷನ್ ಓಪನ್ ಬ್ರೇಸಸ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಅದರ ಮಿಡ್ಲಲ್ಲಿ ನೀವು ನಿಮ್ಮ ಈ ಸ್ಟ್ರಿಂಗನ್ನು ಪಾಸ್ ಮಾಡ್ತಾ ಇದ್ದೀರಿ ಸೊ ಈ ಫಂಕ್ಷನ್ಗೆ ದಿಸ್ ಫಂಕ್ಷನ್ ಆರ್ ಮೆಥಡ್ ಈಸ್ ಆಲ್ರೆಡಿ ರಿಟರ್ನ್ ಇನ್ ಪೈಥನ್ ಸೊ ಆಲ್ರೆಡಿ ಯಾರು ಪೈಥನ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿರ್ತಾರಲ್ಲ ಪೈಥನ್ ಇದನ್ನು ಸೊ ಅವರು ಆಲ್ರೆಡಿ ಬರೆದಿದ್ದಾರೆ ಸೊ ಏನು ಹೇಳ್ತಾರೆ ಅಂದರೆ ನೀವು ಹೀಗೆ ಡಿಫೈನ್ ಮಾಡಿಬಿಟ್ಟು ನಿಮ್ಮ ಸ್ಟ್ರಿಂಗನ್ನು ಪಾಸ್ ಮಾಡಿದರೆ ನಾನು ನಿಮಗೆ ಅದರ ಎಕ್ಸಾಕ್ಟ್ ಸೈಜನ್ನು ರಿಟರ್ನ್ ಮಾಡ್ತೇನೆ ಅಂತ ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಅ ಫಂಕ್ಷನ್ ಅವರ್ ಅ ಮೆಥಡ್ ನಾವು ನಿಮ್ಮ ಕಸ್ಟಮ್ ಫಂಕ್ಷನ್ಸ್ ಹೇಗೆ ಬರೆಯುವುದಂತ ನಾವು ಮುಂದೆ ಅಡ್ವಾನ್ಸ್ ಟ್ಯೂಟೋರಿಯಲಲ್ಲಿ ನೋಡುವ ಆದರೆ ಸದ್ಯಕ್ಕೆ ವಿ ವಿಲ್ ಟ್ರೈ ಟು ಯೂಸ್ ರೀಯೂಸ್ ವಾಟ್ ಎವರ್ ಇಸ್ ಬಿಲ್ಟ್ ಇನ್ ಪೈಥನ್ ಸೊ ಪೈಥನ್ನಲ್ಲಿ ಆಲ್ರೆಡಿ ಬಿಲ್ಡ್ ಆಗಿರುವ ಫಂಕ್ಷನ್ಸನ್ನು ಕಾಮನ್ಲಿ ಯೂಸ್ಡ್ ಫಂಕ್ಷನ್ಸನ್ನು ನಾವು ಹೇಗೆ ಯೂಸ್ ಮಾಡ್ಬೋದು ಅಂದರೆ ನಮಗೆ ಹೇಗೆ ಬೇಕಾದ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅಂತ ನೋಡು ಸೊ ದಿಸ್ ಇಸ್ ಒನ್ ಲೆನ್ ಓಕೆ ಸೊ ಹೀಗೇ ಮಲ್ಟಿಪಲ್ ಅದರ್ ಫಂಕ್ಷನ್ಸ್ ಇದೆ ಸೊ ನಾನೇನು ಮಾಡ್ತೇನೆ ಐ ವಿಲ್ ಟ್ರೈ ಟು ಡೂ ಒನ್ ಮೋರ್ ಸೊ ಇದನ್ನು ನಾನು ಕ್ಯಾಪಿಟಲ್ ಲೆಟರ್ಸ್ಗೆ ಕನ್ವರ್ಟ್ ಮಾಡಲಿಕ್ಕೆ ನೋಡ್ತೇನೆ ಓಕೆ ಸೊ ಅದಕ್ಕೆ ದೇರ್ಸ್ ಅನದರ್ ವೇ ಸೊ ದಿಸ್ ಇಸ್ ಕಾಲ್ಡ್ ಇದು ಟೆಕ್ಸ್ಟ್ ಡಾಟ್ ಅಂತ ಆಪರೇಟರ್ ಹಾಕಿದರೆ ನಿಮಗೆ ಎಲ್ಲ ಫಂಕ್ಷನ್ಸ್ ಬರ್ತದೆ ಸೊ ಪೈಥನ್ನಲ್ಲಿ ಡಿಫೈನ್ ಆಗಿರೋ ಆಲ್ರೆಡಿ ಡಿಫೈನ್ ಆಗಿರೋ ಫಂಕ್ಷನ್ಸ್ ಎಲ್ಲ ಇಲ್ಲಿ ಕಾಣಿಸ್ತದೆ ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಅ ಪೈಚಾರ್ ನಿಮ್ಮ ಐ ಡಿ ಅಂತ ಯೂಸ್ ಮಾಡಿದರೆ ನಿಮಗೆ ಹೀಗೆ ಹೆಲ್ಪ್ ಆಗ್ತದೆ ಸೊ ಸೊ ನಾವು ನಮ್ಮ ಈ ಫಸ್ಟ್ ಒನ್ ನೋಡು ಫಸ್ಟ್ ಒನ್ಗಿಂತ ವಿ ವಿಲ್ ಟ್ರೈ ಟು ಕನ್ವರ್ಟ್ ಇನ್ ಟು ಅ ಕ್ಯಾಪಿಟಲ್ ಕೇಸ್ ಓಕೆ ಸೊ ಲೆಂತ್ ಇಸ್ ಫೈನ್ ಇದನ್ನು ನಾನು ಕಮೆಂಟ್ ಮಾಡ್ತೇನೆ ಸೊ ಇದನ್ನು ನಾನು ಪ್ರಿಂಟ್ ಮಾಡಲಿಕ್ಕೆ ನೋಡು ಸೊ ವಾಟ್ ಯು ಡೂ ಈ ಿಂಗನ್ನು ಇಟ್ ಕನ್ವರ್ಟೆಡ್ ಇಂಟ್ ಇಂಟು ಕ್ಯಾಪಿಟಲ್ ಕೇಸ್ ಓಕೆ ಸೊ ಎಲ್ಲದನ್ನು ಕ್ಯಾಪಿಟಲ್ ಲೆಟರಿಂಗ್ ಮಾಡ್ತೇವೆ ಅದಕ್ಕೆ ನಾವು ಅಪ್ಪರ್ ಫಂಕ್ಷನನ್ನು ಯೂಸ್ ಮಾಡ್ತೇವೆ ಸೊ ದಟ್ ಈಸ್ ಒನ್ ಸೊ ನೆಕ್ಸ್ಟ್ ಒನ್ ಏನಂದರೆ ವಿಲ್ ಟ್ರೈ ಟು ಡೂ ಒನ್ ಮೋರ್ ಇದನ್ನು ಲೋವರ್ ಕೇಸಿಗೆ ಕನ್ನಡ ಸೊ ಈ ಕೆ ಅನ್ನು ಲೋವರ್ ಕೇಸಿಗೆ ಮಾಡಿದ್ರೆ ಇಂಡಿವಿಜುವಲ್ ಇದು ಬರ್ತಾರೆ ಸೊ ಇಫ್ ಯು ಸಿ ನಾವು ಎಕ್ಸಿಸ್ಟಿಂಗ್ ಫಂಕ್ಷನ್ಸನ್ನು ಯೂಸ್ ಮಾಡಿಕೊಂಡು ನಾವು ಸಪ್ರೇಟಾಗಿ ಇದಕ್ಕೆ ಲಾಜಿಕ್ ಬರಿಬೇಕಂತಿಲ್ಲ ಸೊ ಎಕ್ಸಿಸ್ಟಿಂಗ್ ಫಂಕ್ಷನ್ಸನ್ನು ಯೂಸ್ ಮಾಡಿಕೊಂಡು ವಿ ಆರ್ ಕನ್ವರ್ಟಿಂಗ್ ದ ಟ್ರಿಂಕ್ಸ್ ನಮಗೆ ಬೇಕಾದ ರೀತಿಯಲ್ಲಿ ಕನ್ವರ್ಟ್ ಮಾಡ್ತಾ ಇದೆ